ಉಮರ್ ಶರೀಫ್ ಅವರು ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತೀರಾ ಇವನ್ನೆಲ್ಲ ನೋಡಿ? ಇದನ್ನ ನೋಡುವಾಗ ನನಗೇನು ಅರ್ಥ ಆಗತ್ತಂದ್ರೆ ಹಾಸ್ಪಿಟಲ್ಗಳು ಮುಸ್ಲಿಂಗಳಿಗೆ ಪ್ರತ್ಯೇಕವಾಗಿ ಕೊಡುವಂತದ್ದು ಏನಂದ್ರೆ ಮ್ಯಾನೇಜ್ಮೆಂಟ್ ಕೊಡಬಹುದು, ಆದರೆ ಪೇಷಂಟ್ ಬಂದು ಬರೀ ಮುಸಲ್ಮಾನರಿಗೆ ಮಾತ್ರ ನಾವು ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಅದು ಬಂದು ವಿರುದ್ಧವಾಗಿರುತ್ತೆ, ಅದು ಬಂದು ಮಾನವೀಯತೆಗೆ ವಿರುದ್ಧವಾಗಿರುತ್ತೆ, ಇಸ್ಲಾಮಿಗೆ ವಿರುದ್ಧವಾಗಿರುತ್ತೆ. ಹಾಗಾಗಿ ಅಂತ ಒಂದು ಕಲ್ಪನೆ ಫಸ್ಟ್ ತಲೆಯಿಂದ ಎತ್ತಬೇಕು. ಏನಂದ್ರೆ ಇವತ್ತಿಗೆ ಎಷ್ಟೋ ಹಾಸ್ಪಿಟಲ್ ಇದೆ, ಅವರು ಬಂದು ಮುಸ್ಲಿಂ ಮ್ಯಾನೇಜ್ಮೆಂಟ್ ಇರ್ಬೋದು, ಬಟ್ ನಾಟ್ ಪೇಷಂಟ್ಸ್ ಬರೀ ಮುಸಲ್ಮಾನರಿಗೆ ಮಾತ್ರ ಅಂತ ಅದು ಹೇಳಕ್ಕಾಗುದಿಲ್ಲ. ಮ್ಯಾನೇಜ್ಮೆಂಟ್ ಅಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಅಲ್ಲಿ ಇರುವ ನಿಯಮಗಳು ಸಿಸ್ಟಮ್ಸ್ ಗಳು ಒಂದು ಫಾಲೋ ಮಾಡಬಹುದು. ಒಂದು ವಿಷಯ ಮುಸ್ಲಿಮ್ಸ್ ಇರಬಹುದು, ವೈದ್ಯರ ಮುಸ್ಲಿಂ ಇರಬಹುದು, ನರ್ಸ್ ಗಳು ಮುಸ್ಲಿಂ ಇರಬಹುದು, ಹಿಂದೂಗಳು ಇರಬಹುದು, ಹಿಂದೂಗಳು ಇರಬಹುದು, ಡಾಕ್ಟರ್ಗಳು ಇರಬಹುದು. ನೋಡಿ, ಅಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಕ್ಕಾಗಲ್ಲ. ಅಲ್ಲಿ ಇರುವ ನಿಯಮಗಳು, ಫಾರ್ ಎಕ್ಸಾಂಪಲ್ ಕೆಲವು ವಿಷಯದಲ್ಲಿ ಆಲ್ಕೋಹಾಲ್ ಸೇರೋಂಗಿಲ್ಲ, ಅಂದ್ರೆ ಮೆಡಿಸಿನ್ ಅಲ್ಲಿ ಇವತ್ತಿಗೆ ಆಲ್ಕೋಹಾಲ್ ಕೊಡೋರು ಇದಾರೆ, ಆದ್ರೆ ನಮ್ಮಲ್ಲಿ ಏನಂದ್ರೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ನೋಡ್ತಾರೆ. ಆಲ್ಕೋಹಾಲ್ ಕೂಡ ಮೆಡಿಸಿನ್ ಅಲ್ಲಿ ಕೂಡ ಸೇರಬಾರ್ದಂತ. ಹಾಗಾಗಿ ಏನಾದ್ರು ಒಂದು ನಿಯಮದಲ್ಲಿ ವ್ಯತ್ಯಾಸ ಇರಬಹುದು, ಒಂದು ವಿಷಯ. ಎರಡನೇ ವಿಷಯ, ಇಸ್ಲಾಮಿಕ್ ಬಡವರಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡಿಕೊಟ್ರೆ ಏನ್ ತಪ್ಪಿಲ್ಲ? ಒಂದು ವೇಳೆ ದಲಿತರಿಗೂ ಬೇಕಿದೆ, ಅವ್ರು ಬಂದು ಬೇಡ್ಕೊಂಡು ಅವ್ರು ಕೊಟ್ರೆ ಏನ್ ತೊಂದರೆ ಇಲ್ಲ, ಯಾರು ಬೇಕಾದ್ ಕೊಡ್ಲಿ. ಎರಡನೇ ಮೂರನೇ ವಿಷಯ ಏನ್ ಹೇಳ್ಬೇಕಂದ್ರೆ, ಇವತ್ತಿನ ಮುಸಲ್ಮಾನರು ಯಾರು? ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಅಂತ ಇದೆ. ಹೌದು, ಸಂವಿಧಾನದ ಆಶಯಗಳು ಸರಿಯಾಗಿ ಇರಬೇಕು ಅನ್ನುವ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಇದೆ. ಆ ಸುಪ್ರೀಂ ಕೋರ್ಟ್ ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ಹೇಳಿದೆ, ಧರ್ಮಾಧಾರಿತವಾಗಿ ಮೀಸಲಾತಿಯನ್ನ ಕೊಡಕೂಡದು. ಇವಾಗ ಏನಂದ್ರೆ ಧರ್ಮದ ಆಧಾರದ ಮೇಲೆ ಬೈಫರ್ಕೇಶನ್ ಮಾಡೋದನ್ನ ನಮ್ಮ ಸಂವಿಧಾನ. ಎಷ್ಟು ಗುರುಕುಲ ಇದೆಯಾ? ಇಲ್ಲ, ಗುರುಕುಲ ಇದೆ. ಓಕೆ, ಗುರುಕುಲ ಇದೆ, ಎಷ್ಟೋ ಕಾನ್ವೆಂಟ್ ಎಜುಕೇಶನ್ ಇದೆ, ಅಲ್ಲಿರುವ ನಿಯಮಗಳು ಹೆಂಗ್ ನೋಡ್ತಾರೆ, ಅವರವರ ಧರ್ಮದ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಾಳೆ ಬಂದು ಒಂದು ವೇಳೆ ಒಬ್ಬ ಕ್ರೈಸ್ತರು ಮ್ಯಾನೇಜ್ಮೆಂಟ್ ಮಾಡಬೇಕು, ಅವ್ರು ಒಂದು ಆಸ್ಪತ್ರೆ ಕಟ್ಟಬೇಕಂತ ಹೋದ್ರು ಕೂಡ ಅವ್ರು ಕೂಡ ಹೆಲ್ಪ್ ಮಾಡ್ಲಿ, ತೊಂದರೆ ಇಲ್ಲ. ನಾವು ಬರೀ ಮುಸಲ್ಮಾನರಿಗೆ ಮಾತ್ರ ಮಾಡಿ ಅಂತ ಹೇಳಿಲ್ಲ, ಅಂದ್ರೆ ಮ್ಯಾನೇಜ್ಮೆಂಟ್ ಬೇರೆ. ಇನ್ನೊಂದು ವಿಷಯ, ಮುಖ್ಯವಾದ ಒಂದು ವಿಷಯ, ಇವತ್ತಿನ ಮುಸಲ್ಮಾನರು ಯಾರು ಅಂತ ನೋಡಕ್ ಹೋದ್ರೆ ಎಜುಕೇಟೆಡ್ ಇಲ್ಲ ಅಂತ ಹೇಳಿದ್ರು ಒಂದ್ ಮಾತು. ನೀವು ಕೇರಳದಲ್ಲಿ ನೋಡಿ, ಕಾಶ್ಮೀರ್ನಲ್ಲಿ ನೋಡಿ, ಮತ್ತು ತಮಿಳ್ನಾಡಿನಲ್ಲಿ ನೋಡಿ, ಅಲ್ಲಿರುವ ಮುಸಲ್ಮಾನರು ಬಂದು ಬಹಳ ಎಜುಕೇಟೆಡ್ ಇದ್ದಾರೆ, 90% ಎಜುಕೇಶನ್ ಇದೆ. ಮತ್ತೊಂದು ಕಡೆ ನೀವು ನೋಡುವಾಗ ಎಜುಕೇಶನ್ ಕಡಿಮೆ ಇದೆ. ಯಾಕೆ ಗೊತ್ತಾ? ಯಾಕಂದ್ರೆ ಇವತ್ತಿನ ಮುಸಲ್ಮಾನರು ಆ ದಿನದ ದಲಿತರಾಗಿದ್ರು, ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಹೇಗೆ ಆ ಕಾಲದಲ್ಲಿ ಇದ್ರು, ಅವರಿಗೆ ಸಾಮಾಜಿಕ ಜಸ್ಟಿಸ್ ಸಿಕ್ಕಿದೆ ಕೆಲವು ವಿಷಯದಲ್ಲಿ, ಆದ್ರೆ ಎಜುಕೇಶನ್ ಇವತ್ತಿಗೂ ಅವ್ರಿಗಿಲ್ಲ. ಕಾರಣ ಏನು? ಅವರ ಪೂರ್ವಿಕರು ಹೇಗಿದ್ರು ಹಾಗೆ ಇದ್ದಾರೆ ಇವತ್ತಿಗೂ. ಹಾಗಾಗಿ ನೀವು ನೋಡುವಾಗ ಇಸ್ಲಾಂ ತಗೊಂಡು ಏನ್ ಪ್ರಯೋಜನ ಆಯ್ತು? ಅದೇ ಹೇಳುದು, ಇಸ್ಲಾಂ ತಗೊಂಡು ಏನ್ ಪ್ರಯೋಜನ ಆಯ್ತು? ಏನಾಗಿದೆ ಇಸ್ಲಾಂ? ನಾವು ಹೇಳಿದ್ರಲ್ಲ, 90% ಎಜುಕೇಶನ್ ಕೇರಳದಲ್ಲಿ ಇದೆ, ತಮಿಳುನಾಡಿನಲ್ಲಿ 90% ಹೇಳಿದೆ. ಅದೇ ರೀತಿಯಲ್ಲಿ ನೀವು ಕಾಶ್ಮೀರ ಕಡೆ ನೋಡಿ, ಮೋರ್ ದನ್ 90% ಇದೆ ಮುಸಲ್ಮಾನರು ಇದ್ದಾರೆ. ಇದು ಒಪ್ಪೋದಕ್ಕಾಗದೇ ಇರುವಂತಹ ಕೇರಳದ ಮುಸ್ಲಿಮರೆಲ್ಲ ನೇರವಾಗಿ ಸೌದಿ ಅರೇಬಿಯಾದಿಂದ ಬಂದ್ರೆ ದಲಿತರಾಗಿರ್ಲಿಲ್ವಾ? ಎಜುಕೇಶನ್ 90% ಹಿಂದೂಗಳಾಗಿದ್ದರು. ಇದನ್ನ ಯಾರು ನೀವು ಏನು ತಿರುಚಿ ಮಾತಾಡಲ್ಲ? ತಿರುಚುವ ಪ್ರಶ್ನೆ ಅಲ್ಲ ಸತ್ಯ ಸರ್. ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರು ಬಹುತೇಕರು ದಲಿತರಾಗಿದ್ರು ಅನ್ನೋ ವಿಷಯವನ್ನ ನಾನು ಒಪ್ಕೊಳ್ತೀನಿ. ಹಾಗಾದ್ರೆ ಇಸ್ಲಾಂ ತಗೊಂಡು ಏನ್ ಪ್ರಯೋಜನ ಆಯ್ತು? ಕ್ರಿಶ್ಚಿಯಾನಿಟಿ ತಗೊಂಡು ಏನ್ ಪ್ರಯೋಜನ ಆಯ್ತು? ಅವರು ಸಾಮಾಜಿಕವಾಗಿ ಈಕ್ವಲ್ ಆಗ್ಲಿಲ್ಲ ಅಂದ್ರೆ ಧರ್ಮಾಂತರ ಆಗಿ ಪ್ರಯೋಜನ ಏನಾಗುತ್ತೆ ಅನ್ನೋದನ್ನ ಪ್ರಶ್ನೆ. ನೀವ್ ಹೇಳ್ತಾ ಇದ್ದೀರಿ ಗುರುಕುಲಗಳು ನಡೀತಾ ಇದೆ, ಹಿಂದೂ ಪದ್ಧತಿಯ ಶಿಕ್ಷಣ ನಡೀತಾ ಇದೆ, ಹಾಗಿದ್ರೆ ಇಸ್ಲಾಮಿಕ್ ಆಸ್ಪತ್ರೆ ನಡೆದ್ರೆ ಏನ್ ತಪ್ಪು ಅಂತ ಸರ್ ನನ್ನ ಪ್ರಶ್ನೆ ಇರುವಂತದ್ದು. ಇದು ತೆರಿಗೆದಾರನ ಹಣದಲ್ಲಿ ಕಾಂಗ್ರೆಸ್ ಮಾಡುತ್ತೆ, ಕಾಂಗ್ರೆಸ್ ಪಕ್ಷದ ಖಜಾನೆಯಿಂದ ಮಾಡುವಂತದ್ದಲ್ಲ, ತೆರಿಗೆದಾರನ ಹಣದಿಂದ. ಈಗ ತೆರಿಗೆದಾರನ ಹಣದಿಂದ ಅನ್ನುವಂಥದ್ದು ಪ್ರಶ್ನೆ. ಎಲ್ಲರಿಗೂ ಮಾಡ್ಕೊಳ್ಳಿ, ಈ ದೇಶ ಹಿಂಗೆ ನಡ್ಕೊಂಡು ಹೋಗುದ ವರ್ಗದವರಿಗೆ ಕೊಡಲ್ವಾ? ಈ ದೇಶ ಮುಸ್ಲಿಮ್ಸ್ಗೂ ಹಿಂದುಳಿದ ವರ್ಗದ ಗೋಪಾಲಕೃಷ್ಣ ಅವರೇ, ಧರ್ಮಾಧಾರಿತ ಮೀಸಲಾತಿಯನ್ನ ಸುಪ್ರೀಂ ಕೋರ್ಟ್ ಡಿಸ್ಕರೇಜ್ ಮಾಡಿದೆ. ಹಿಂದುಳಿದವರಿಗೆ ಕೊಡೋದಕ್ಕೂ, ಎಸ್ ಸಿ ಎಸ್ ಟಿ ಕೊಡೋದಕ್ಕೂ ಅಂತೀರಿ? ಮತ್ತೆ ಹಿಂದುತ್ವ ಅಂತಾರ? ಉತ್ತರ ಕೊಡ್ಲಿ. ನನ್ಗೆ ಒಂದ್ ಸಣ್ಣ ಪ್ರಯತ್ನ ಮಾಡ್ಬೇಕು. ಉಮರ್ ಶರೀಫ್ ಅವರೇ, ಸರ್ಕಾರಿ ಕೆಲಸಕ್ಕೂ ಅಪ್ಲಿಕೇಬಲ್ ಆಗ್ಬೇಕಲ್ಲ. ಉಮರ್ ಶರೀಫ್, ಸಚ್ಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ನಮ್ ಗೊತ್ತಿದೆ, ಎಜುಕೇಶನ್ ಅಲ್ಲಿ ಬಹಳ ಬ್ಯಾಕ್ವರ್ಡ್ ಆಗಿದ್ದಾರೆ ಮುಸಲ್ಮಾನರು, ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿದ್ದಾರೆ. ಅವರಿಗೆ ಒಂದ್ ಸ್ವಲ್ಪ ಸಹಾಯ ಮಾಡೋದ್ರಿಂದ ಏನ್ ತಪ್ಪಿಲ್ಲ ಸರ್? ಸರ್, ಇದರಲ್ಲಿ ಒಂದು ಮಾಡಿ ಸರ್, ದಯವಿಟ್ಟು ಹೇಳಿ.
ಮುಸ್ಲಿಮರಿಗೆ ನೌಕರಿ ನಿರಾಕರಿಸುವ ಖಾಸಗಿ ಕಂಪನಿಗಳ ವಿರುದ್ಧ ಕ್ರಮ, ಇದನ್ನ ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು ನನಗೆ. ಅದೇ ಅವ್ರು ಹೇಳಿದ್ರಲ್ಲ ಇವಾಗ ಜಸ್ಟ್ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ನಿರಾಕರಿಸಿದ್ರೆ ಕ್ರಮ ಕೈಗೊಳ್ತೀರಿ? ಕೆಲವು ಕೊಟ್ಟಿಲ್ಲ ಅಂದಾಗ ಎಲ್ಲಿಗೆ ತಗೊಂಡು ಹೋಗ್ತಿದೀವ್ರಿ ನಾವು ಈ ದೇಶನ? ಇದೊಂದು ಮಾತಿರ್ಲಿ ಸರ್, ನೀವು ಹಂಗೆ ಅಜಿತ್ ಅವರೇ, ನೀವು ಹಂಗೆ ಹೋದ್ರೆ ಹಿಂದುತ್ವ ಆಧಾರದಲ್ಲಿ ಈ ದೇಶ ಏನಾಗಿರಿ ಇವತ್ತು? ನಮ್ಮಲ್ಲ ಉಮರ್ ಶರೀಫ್ ಅವರೇ, ನಾನು ಇವ್ರು ನೋಡೋದು ಇವ್ರ ದೃಷ್ಟಿಯಲ್ಲಿ ನಾನು ನೋಡ್ತಿಲ್ಲ, ನಾನು ಬೇರೆ ವೋಟ್ ಹಾಕ್ತಾರೋ ಇಲ್ವೋ ಅಂತ. ಇಲ್ಲ, ವೋಟ್ ಹಾಕೋರು ಹಾಕ್ತಾರೆ, ಪಕ್ಷದ ಬೇಸಿಸ್ ನಲ್ಲಿ ಹಾಕೋರು ಇದ್ದಾರೆ, ಕೆಲವರು ಅಪೀಸ್ಮೆಂಟ್ ಗೆ ಹೋಗ್ತಾರೆ, ಕೆಲವರು ಅಪೀಸ್ಮೆಂಟ್ ಆಗೋದಿಲ್ಲ, ಇಂಥವ್ರ ಅಪೀಸ್ಮೆಂಟ್ ಆಗೋದಿಲ್ಲ. ನೋಡಿ, ಅಪೀಸ್ಮೆಂಟ್ ಇಲ್ಲದೆ ಡೆಮೋಕ್ರಸಿನ ಇಲ್ಲ, ಎಲ್ಲರನ್ನೂ ಅಪೀಸ್ಮೆಂಟ್ ಮಾಡಕ್ಕೆ ಹೋಗ್ತಾರೆ ಎಲ್ಲಾ ಪಕ್ಷಗಳು ಕೂಡ. ನೋಡಿ, ಇವಾಗ ಬಿಜೆಪಿ ಅವರು ಒಂದು ಕಡೆ ಗೋಹತ್ಯೆ ಮಾಡಬೇಡಿ ಅಂತ ಹೇಳ್ತಾರೆ, ಕೇರಳ ಮತ್ತೆ ಗೋವಾ ಮತ್ತೆ ಮೇಘಾಲಯನಲ್ಲಿ ಪರವಾಗಿಲ್ಲ ನೀವು ಮಾಡ್ಕೊಳ್ಳಿ ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ. ಅಲ್ಲಿ ಅಲ್ಲಿ ಯಾಕೆ ಅಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಿದ್ರೆ ಅಂದ್ರೆ ಅವ್ರಿಗೂ ಗೊತ್ತಾಗ್ತದೆ ಎಲ್ಲಿ ನಾವು ಹೇಗೆ ರಾಜಕಾರಣ ಮಾಡಬೇಕಂತ. ನೋಡಿ, ಇನ್ನೊಂದು ವಿಷಯ ಹೇಳಿದ್ರೆ ಖರ್ಚು ಮಾಡೋದ್ ಬಗ್ಗೆ ಈಗಾಗಲೇ ಡಿಕ್ಲೇರ್ ಮಾಡಿದ ಯು ಪಿ ಸಿ ಎಂ ನಾ ಬಂದು ರಾಮನಿಗೆ ಒಂದು ಸ್ಟ್ಯಾಚು ಮಾಡ್ತೀವಂತ, ಅದು ಯಾರ ಮನೆ ಯಾರ ಕಾಸು? ಅದು ಅವ್ರದ್ದ ಕಾಸು. ನೋಡಿ, ನಾನು ಏನ್ ಹೇಳ್ಕೊತಿದ್ರೆ ನಮ್ಗೆ ಸ್ಟ್ಯಾಚು ಕಳ್ಸಿರೆ ಬೇಡ ಅಂತ ಹೇಳ್ಕೊಳ್ತೀನಿ ನಾನು. ನಾವು ಇಲ್ಲಿ ಯಾಕಂದ್ರೆ ನೋಡಿ, ಇಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಒಂದು ಸ್ಟ್ಯಾಚು ಕಟ್ಟೋದಕ್ಕಿಂತ ಏನೋ ಒಂದು ದೊಡ್ಡ ಯೂನಿವರ್ಸಿಟಿ ಕಟ್ಟಿ ಅಂತ ಹೇಳ್ಕೊಳ್ತೀನಿ ಅಷ್ಟೇ. ನಾನು ಇಲ್ಲಿ ಇರೋವರೆಗೂ ಅದನ್ನ ಅನ್ಕೊಳ್ಳೋದು ನಮ್ಗೆ ಬೇಕಿಲ್ಲ. ಅದಲ್ಲ ಯಾರ ಹತ್ರ ತೋರಿಸ್ಕೊತಿದ್ವಿ? ಅಲ್ಲಿರುವ ಯು ಕೆ ನಲ್ಲಿ ಇರುವ ಒಬ್ಬ ಮಿನಿಸ್ಟರ್ ಬಂದು ಉಗಿತಾ ಇದ್ದಾನೆ ಅಲ್ಲಿ ನಮ್ಮನ್ನ ನೋಡ್ಕೊಂಡು. ನಾವು ನಮ್ಮ ಕೈನಿಂದ ಏಡ್ ತಗೊಳ್ತಾ ಇದಾರೆ ಮತ್ತೆ ಇಂಥದ್ದೆಲ್ಲ ಖರ್ಚು ಮಾಡ್ತಾರೆ, ಅವ್ರು ನೆಕ್ಸ್ಟ್ ಟೈಮ್ ಕೊಡ್ಬಿಡಿ ಅಂತ ಹೇಳಿದಾನೆ. ನೋಡಿ, ಇದೆಲ್ಲ ಕೇಳ್ಕೊಳ್ಬೇಕು ನಮ್ಗೆ. ಸೊ ವಾಟ್ ಐ ಆಮ್ ಸೇಯಿಂಗ್, ವಿ ವಿಲ್ ಗೋ ಅಬೌವ್ ಇದೆಲ್ಲ ಬಿಟ್ಟು, ರಾಜಕೀಯ ಎಲ್ಲ ಬಿಟ್ಬಿಟ್ಟು ನಾವು ಹೋಗ್ಬೇಕು ಮುಂದೆ. ಡಾಕ್ಟ್ರೆ,